श्री गुरुभ्यो नमः। दक्षिणाम्नाय श्रृंगेरी श्री शारदा पीठाधीश्वररादंतः जगद्गुरु श्री श्री भारती तीर्थ महास्वामीगळवर सन्यास स्वीकारद सुवर्ण महोत्सव संदर्भदल्ली भगवत्पादर शिलामय प्रतिमेय लोकार्पणेयु श्रीमठदिंद नेरवेरुत्तिदे। ಈ ಸುಸಂದರ್ಭದಲ್ಲಿ ಭಗವತ್ಪಾದ ಶಂಕರರನ್ನು ನೆನೆಯೋಣ। ಅವತೀರ್ಣಶ್ಚ ಕಾಲಟ್ಯಾಂ ಕೇದಾರೇಂತರ್ಹಿತಶ್ಚ ಯಃ ಚತುಷ್ಪೀಠ ಪ್ರತಿಷ್ಠಾತ ಜಯತಾ ಶಂಕರೋ ಗುರುಃ। ಭಗವತ್ಪಾದ ಶಂಕರರು ಕೇರಳ ರಾಜ್ಯದ ಕಾಲಟಿ ಎಂಬ ಗ್ರಾಮದಲ್ಲಿ ಜನಿಸಿದರು, ಅಂದರೆ ಅವರ ಅವತಾರವಾಯಿತು ಎಂಬುದಾಗಿ ಅರ್ಥ। ಯಾಕೆಂದರೆ ಪರಮಶಿವನ ಪರಮಾನುಗ್ರಹದಿಂದ ಭಗವತ್ಪಾದ ಶಂಕರರ ಅವತಾರ ಈ ಭೂಮಿಯಲ್ಲಿ ಆಯಿತು। ಅಂತಹ ಭಗವತ್ಪಾದರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅತ್ಯಂತ ದೊಡ್ಡದಾದಂತಹ ಸಾಧನೆಯನ್ನ ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿದರು। ಅಷ್ಟೇ ಅಲ್ಲ, ಇಡೀ ಭಾರತವನ್ನು ಸಂಚರಿಸಿ ಧರ್ಮ ಪ್ರಚಾರವನ್ನು ಸಹ ಮಾಡಿದರು। ಅಂತಹ ಶಂಕರರು ತಮ್ಮ 32ನೇ ವಯಸ್ಸಿನಲ್ಲಿ ಕೇದಾರದಲ್ಲಿ ಅಂತರ್ಧಾನರಾದರು, ಅಂದರೆ ಕೇದಾರ ಧಾಮದಲ್ಲಿ ಅಥವಾ ಕೇದಾರದ ಒಂದು ಭೂಪ್ರದೇಶದಲ್ಲಿ ತಮ್ಮ ಅವತಾರವನ್ನು ಪೂರ್ಣಗೊಳಿಸಿದರು। ಯಾಕೆಂದರೆ ಅವರು ಮಾಡುವಂತಹ ಕಾರ್ಯಗಳೆಲ್ಲವೂ ಸಹ ಆ ಸಮಯದಲ್ಲಿ ನೆರವೇರಿತು, ಆದ್ದರಿಂದ ಅವರು ತಮ್ಮ ಅವತಾರವನ್ನು ಪೂರ್ಣಗೊಳಿಸಿದರು। ಹಾಗೆಯೇ ತಮ್ಮ ಜೀವಿತಾವಧಿಯಲ್ಲಿ ಶ್ರುತಿ ಸಾರವನ್ನು ಎಲ್ಲ ಕಡೆ ಪಸರಿಸಿ ಅದು ಹಾಗೆಯೇ ಮುಂದುವರೆದುಕೊಂಡು ಮುಂದಿನ ಪೀಳಿಗೆಗೂ ಸಹ ಆ ಸಾರವು ಸಿಗಬೇಕು ಎಂಬಂತಹ ಒಂದು ಆಲೋಚನೆಯಿಂದ ಭಾರತದ 4 ದಿಕ್ಕುಗಳಲ್ಲಿ ಆಮ್ನಾಯ ಪೀಠಗಳನ್ನು ಸಹ ಸ್ಥಾಪಿಸಿದರು। ತಮಗೆಲ್ಲವೂ ಸಹ ಇದು ತಿಳಿದೇ ಇದೆ, ಅದಕ್ಕೋಸ್ಕರ ಅವರು ಚತುಷ್ಪೀಠ ಪ್ರತಿಷ್ಠಾತ 4 ಪೀಠಗಳನ್ನು ಪ್ರತಿಷ್ಠಾಪಿಸಿದವರು ಎಂಬುದಾಗಿ ಕರೆಯಲ್ಪಟ್ಟರು। ಅಂತಹ ಭಗವತ್ಪಾದರು ಜಯಿಸಲಿ, ಅವರ ಒಂದು ವಿಚಾರಧಾರೆಯು ಜಯಿಸಲಿ, ಎಲ್ಲರೂ ಸಹ ಅವರ ಒಂದು ವಿಚಾರಧಾರೆಯಿಂದ ಆಕರ್ಷಿತರಾಗಿ ಸನಾತನ ಧರ್ಮವನ್ನು ಅನುಸರಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ।